வனசும் அவைதிக்க கட்டப்பாடிதவத்திருது மூச்சி தினத ரங்கோத்சவ ரட்சாரத் இருபத் நாலு உந்தை மார்ச் இருபத் மூஜிருது இருபத்தைந்து முட்டா அம்பலப்பாடித ஸ்ரீ ஜனார்தன மகாகாளி தேவஸ்தானத வட்டாரோடு நடப்பறை உண்டு பந்து வனசும வேதிக்கத அத்தியக்ஷே பாசுமா கொடகு பந்திரு சுத்திகோஷ்டிடு காரியதர்ஷி வினய் ஆச்சாரியா கோஷாதிகாரி காவியவாணி கொடகு சதசியராயன யூ கே பாஸ்கர் ராஜ்கோபால் ஷேட் பால் படைதித்தரு ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಸಮಾಜದ ಸೇವೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ನಾಟಕೋತ್ಸವಗಳನ್ನು ಕೂಡ ಪ್ರತಿ ವರ್ಷ ನಡೆಸ್ತಾ ಬಂದಿದೆ. ಕೊರೋನಾ ಸಮಯದಲ್ಲಿ ಮಾತ್ರ ಮಾಡಿರಲಿಲ್ಲ. ಇದೀಗ ಕಟ್ಪಾಡಿಗೆ ಪ್ರತಿ ವರ್ಷ ನಾಟಕೋತ್ಸವ ಮಾಡ್ತಿದ್ದವರು ಈ ಬಾರಿ ಪ್ರಥಮ ಬಾರಿಗೆ ನಾವು ಇಲ್ಲಿ ಅಂಬಲ್ಪಾಡಿ ಮಹಾಕಾಳಿ ಜನಾರ್ದನ ದೇವಸ್ಥಾನದ ಆವರಣದಲ್ಲಿ ಇದೇ ತಿಂಗಳ 23, 24, 25 ಈ ನಾಟಕೋತ್ಸವವನ್ನು ಇಟ್ಕೊಂಡಿದ್ದೇವೆ. ಮನಸ್ಸು ವೇದಿಕೆ ರಂಗೋತ್ಸವ ಅಂತ ರಂಗೋತ್ಸವ ಅಂತ ಯಾಕೆ ಕರಿತಾರೆ, ಈ ಮೂರು ದಿವಸ ಕೂಡ ನಾಟಕ ಇಲ್ಲ. ಮೊದಲನೇ ದಿವಸ ವನಸುಮ ವೇದಿಕೆ ವತಿಯಿಂದಲೇ ಸುಳಿಯರಿಸಿಕೊಳ್ಳ ಅನ್ನೋ ನಾಟಕ ನಡೆಯುತ್ತದೆ. ಈ ನಾಟಕೋತ್ಸವ ಉದ್ಘಾಟನೆಯನ್ನು ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಟ್ರಸ್ಟಿಗಳಾಗಿರುವಂಥ ಧರ್ಮದರ್ಶಿಗಳಾಗಿರುವಂಥ ಶ್ರೀ ಡಿ ಬಿ ವಿಜಯ ಬಲ್ಲಾಳ್ ಅವರು ನಡೆಸ್ಕೊಳ್ತಾ ಇರ್ತಾರೆ. ಅವತ್ತು ನಾವು ವನಸುಮ ರಂಗ ಪುರಸ್ಕಾರ ಅಂದರೆ ಮೂರು ದಿವಸ ಒಬ್ಬೊಬ್ಬರಿಗೆ ಸಮ್ಮಾನ ಮಾಡ್ತೇವೆ. ಆರು ದಿನ ಒಂದು ರಂಗ ಸಮ್ಮಾನ ಅಂದರೆ ವರ್ಷ ಪ್ರತಿ ವನಸುಮ ರಂಗ ಸಮ್ಮಾನ, ರಂಗ ಪುರಸ್ಕಾರ ಹಾಗೂ ರಂಗ ಸಾಧನ ಸೇರಿಯಂತ ಮನಸ್ಸಿನ ಸಾಧನ ಸೇರಿಯಂತ ಮೂರು ರೀತಿಯ ಪ್ರಶಸ್ತಿಗಳನ್ನು ಕೊಡ್ತೇವೆ. ಮೊದಲಿನ ಉದ್ಯಾವರ ನಾಗೇಶ್ ಕುಮಾರ್ ತುಂಬ ಹಿರಿಯ ರಂಗಕರ್ಮಿ, ಅವರಿಗೆ ಮನಸ್ಸುಮ ರಂಗ ಸಮ್ಮಾನ ನಾವು ನೀಡ್ತಾ ಇದ್ದೇವೆ. ಎರಡನೇ ದಿವಸ ಕನ್ನಡ ಸಂಸ್ಥೆ ಇಲಾಖೆಯ ಸಹಾಯಕ ನಿರ್ದೇಶಕಿಯಾಗಿರುವಂತಹ ಶ್ರೀಮತಿ ಪೂರ್ಣಿಮಾ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರ್ತಾರೆ. ಅವತ್ತು ಉದಯಮಂತ ಕ್ರಿಕೆಟ್ ತಾರೆ ತೇಜಸ್ವಿ ಉದಯ ಕುಮಾರ್ ಅಂತ ಕಟ್ಪಾಡಿಯವರು ಇತ್ತೀಚೆಗೆ U19 ರಾಜ್ಯ ಮಟ್ಟದ ತಂಡಕ್ಕೆ ಆಯ್ಕೆ ಆಗಿದ್ದಾರೆ. ಅವರಿಗೆ ಅಭಿನಂದನೆ ಮಾಡುವ ಸಲುವಾಗಿ ನಾವು ವನಸ್ಮ ಸಾಧನಾ ಸಿರಿ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಮೂರನೇ ದಿವಸ ಮುಂಬೈಯ ಮಟ್ಟುಂಗದ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದ ಭರತ್ಕುಮಾರ್ ಪುಲಿಪೋ ಅವರು ಮುಖ್ಯ ಅತಿಥಿಯಾಗಿದ್ದಾರೆ, ಸಮಾರೋಪ ಭಾಷಣ ಮಾಡ್ತಾರೆ. ಅವತ್ತು ಸುಮನಸ ಕೊಡವರ ಅಧ್ಯಕ್ಷರಾದಂಥ ಪ್ರಕಾಶ್ ಜಿ ಕೊಡವರವರಿಗೆ ಅದು ರಂಗ ಸಂಘಟನೆಯ ಕಾರಣಕ್ಕಾಗಿ ವನಸ್ಮ ರಂಗ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ಎರಡನೇ ದಿವಸ ಅಂದರೆ 24 ಭಾನುವಾರ ಸಂಜೆ ಯಕ್ಷಗಾನ ಕಾರ್ಯಕ್ರಮ ಇರ್ತದೆ. ಶಾಸ್ತ್ರೀಯ ಯಕ್ಷಗಾನ ಅಂತ ಗುರುರಾಜ್ ಮಾರ್ಪಳ್ಳಿ ಮತ್ತು ತಂಡದವರಿಂದ ಕೃತುಪಣ್ಣ ಅಂತ ಯಕ್ಷಗಾನ ಕಾರ್ಯಕ್ರಮ ಇರ್ತದೆ. ಮೂರನೇ ದಿವಸ ಸಮಾರೋಪ ದಿವಸ ಬೆಂಗಳೂರಿನ ರಂಗದರ್ಶನ ಕಲಾವಿದರಿಂದ ಸ್ವಪ್ನಸಿದ್ಧಿ ಅನ್ನುವಂಥ ನಾಟಕವನ್ನು, ಕುವೆಂಪು ನಾಟಕಗಳ ಆಧಾರಿತವಾದ ಒಂದು ನಾಟಕ ಸ್ವಪ್ನಸಿದ್ಧಿ. ಇದಿಷ್ಟು ಕಾರ್ಯಕ್ರಮಗಳ ವಿವರ. ವಿಶೇಷ ಅಂದರೆ ನಾವು ಸಭಾ ಕಾರ್ಯಕ್ರಮ ದೊಡ್ಡದಾಗಿ ಮಾಡ್ತಾ ಇಲ್ಲ. ಪ್ರತಿ ದಿವಸ ಒಬ್ಬರೇ ಗೆಸ್ಟ್ ಇರ್ತಾರೆ. ಮೊದಲನೇ ದಿವಸ, ಎರಡನೇ ದಿವಸ, ಮೂರನೇ ದಿವಸ ಒಬ್ಬೊಬ್ಬರೇ ಗೆಸ್ಟ್ ಇರ್ತಾರೆ. ಒಂದೊಂದು ಸಮಾನ ಕಾರ್ಯಕ್ರಮ ಇರ್ತದೆ. ಒಟ್ಟು 10 ಸಭಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ. ಆಮೇಲೆ ಯಥಾವತ್ತು ನಾಟಕ ಪ್ರದರ್ಶನ ಆಗ್ತದೆ. ಇಲ್ಲಿ ನಮ್ಮ ಒಂದು ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಒಂದು ಕರಪತ್ರವನ್ನು ಮೊದಲ ದಿವಸ ಬಿಡುಗಡೆ ಮಾಡ್ತೇವೆ. ಅದು ಉಡುಪಿ ಜಿಲ್ಲಾ ನರ್ಸರಿಮನ್ ಅಸೋಸಿಯೇಷನ್ ವತಿಯಿಂದ ನಡೆಯುತ್ತದೆ. ಅದೇ ರೀತಿ ಪ್ರತಿ ದಿವಸ ರಂಗಗೀತೆಗಳ ಕಾರ್ಯಕ್ರಮ, ಒಂದೆರಡು ಮೂರು ಹಾಡುಗಳನ್ನು ಕಾರ್ಯಕ್ರಮ ಆರಂಭದಲ್ಲಿ ಮಾಡ್ತೇವೆ. ಹಾಗೂ 6:45 ಸಭಾ ಕಾರ್ಯಕ್ರಮ ಆರಂಭ ಆದರೆ 7 ಸಭಾ ಕಾರ್ಯಕ್ರಮ ಮುಗಿಸಿ ನಾಟಕವನ್ನು ಶುರು ಮಾಡ್ತೇವೆ. ಮೂರು ದಿವಸ ಕೂಡ ನಾಟಕಗಳು ಸರಿಯಾಗಿ 1:30, 2 ಆದರೆ ನಾವು 7 ಶುರು ಮಾಡಿದ್ರೆ 8:00 ಕಾರ್ಯಕ್ರಮ ಮುಗಿಸಿರುತ್ತೆ. ಇದಿಷ್ಟೇ ವಿವರಗಳು.